ಹಾಯ್ ಫ್ರೆಂಡ್ಸ್, ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಹೀರಿಕಾಯಿ ಪಲ್ಯ ಹೇಗೆ ಮಾಡೋದು ನೋಡೋಣ. ಬನ್ನಿ ನೋಡಿ, ಸಣ್ಣಗೆ ಹೀರಿಕಾಯಿ ಹೆಚ್ಚಿಟ್ಕೊಂಡಿನಿ, ಎರಡು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ, ಒಂದು ಟಮಾಟಿ, ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ನೋಡಿರಿ, ಶೇಂಗಾ ಪುಡಿ ತೊಗೊಂಡೆ ನೋಡಿರಿ, ಖಾರ ಮಸಾಲೆ ಖಾರ, ಇದು ಧನಿಯಾ ಪುಡಿ, ಮತ್ತು ಕಾಟಾ ಮಸಾಲ, ಉಪ್ಪು, ಎಣ್ಣೆ, ಪಲ್ಯ ಮಣಕ್ಕಿಟ್ಟು ಎಣ್ಣೆ ಇಷ್ಟು ತೊಗೊಂಡೆ ನೋಡಿರಿ. ಒಂದು ಕಡಾಗಿ ಕಾಯ್ಕೊಂಡು ಬರ್ರಿ, ಜೀವಿ ಸಾಸಿವೆ ಹಾಕೋರಿ, ಅರ್ಧ ಸ್ಪೂನ್ ಜೀರಿ ಸಾಸಿವೆ ಹಾಕೋರಿ. ಹಾಕೊಂಡ್ಮ್ಯಾಗ ಸ್ವಲ್ಪ ಹಣ್ಣಾಗ ಉಳ್ಳಾಗಡ್ಡೆ ಹೆಚ್ಚಿರ್ತೀವಲ್ಲ ರೀ, ಆ ಉಳ್ಳಾಗಡ್ಡೆ ಹಾಕೋರಿ. ಉಳ್ಳಾಗಡ್ಡೆ ಚಂದಾಗ ಸ್ವಲ್ಪ ಬೇಯಬೇಕ್ರಿ ಅದು. ಉಳ್ಳಾಗಡ್ಡೆ ಬೆಂದ್ಮ್ಯಾಗ ಹೀರಿಕಾಯಿ ಹಾಕೋರಿ. ಹೀರಿಕಾಯಿ ಫಸ್ಟ್ಗೆ ಹುರಿತಾರೆ, ನಾವು ಹುರಿಯಲ್ರಿ, ಉಳ್ಳಾಗಡ್ಡೆ ಹಾಕಿ ಹುರಿತೀನಿ ರೀ. ಅದ್ರ ಹಾಕಿ ಚಂದಾಗ ಸ್ವಲ್ಪ ಹುರ್ಕೋರಿ ಹೀರಿಕಾಯಿ. ಅವು ಸ್ವಲ್ಪ ಇದಾಗ್ಬೇಕ್ರಿ, ಎಲ್ಲ ಬತ್ತಾಗಬೇಕು. ಆಮೇಲೆ ಸ್ವಲ್ಪ ಟಮಾಟಿ ಹಾಕ್ರಿ, ಟಮಾಟಿ ಹೆಚ್ಚಿಕೊಂಡಿರ್ತೀವಲ್ಲ, ಟಮಾಟಿ ಹಾಕೋರಿ ಅದನ್ನು. ಆಮೇಲೆ ಕೊತ್ತಂಬರಿ ಹೆಚ್ಚಿಟ್ಟೇಳ್ರಿ, ಕೊತ್ತಂಬರಿ ಹಾಕೋರಿ. ಉಷ್ಟು ಚೆನ್ನಾಗಿ ಬೇಯ್ಬೇಕ್ರಿ ಅದು. ಚಂದ ಬೆಂದ್ಮ್ಯಾಗ ಒಂದು ಖಾರದ ಪುಡಿ ಹಾಕ್ರಿ, ಒಂದು ಸ್ಪೂನು ಖಾರದ ಪುಡಿ ಹಾಕ್ತೀನಿ ನೋಡಿರಿ, ಒಂದು ಸ್ಪೂನು ಮಸಾಲೆ ಖಾರ ಹಾಕ್ತೀನಿ ರೀ, ಅದು ಧನಿಯಾ ಪುಡಿ ಹಾಕ್ತೀನಿ ನೋಡಿರಿ, ಕಾಟ್ವಾ ಮಸಾಲೆ ಹಾಕ್ತೀನಿ ರೀ, ಧನಿಯಾ ಪುಡಿ ಅದು ಅವಿಜ ಪುಡಿ ರೀ, ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಸ್ವಲ್ಪ ಸಕ್ಕರೆ ಹಾಕೋರಿ, ಸ್ವಲ್ಪ ಹುಳಿ ಇರ್ತೈತಲ್ಲ ರೀ, ಅದಕ್ಕೆ ಹಾಕ್ಕೊಂಡು ಚಂದಾಗ ಕಲಸ್ಕೋರಿ. ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ತೀನಿ ನೋಡಿರಿ, ಹುಣ್ಚಿ ರಸ, ಟಮಾಟಿನ ಹಾಕಿರಿ, ಸ್ವಲ್ಪ ಹಾಕೋರಿ ಹುಣ್ಚಿ ರಸ, ಶೇಂಗಾ ಪುಡಿ ಇದು ಮಾಡಿಟ್ಟಿವಲ್ಲ ರೀ, ಹುರಿದು ಪುಡಿ ಮಾಡ್ಕೊಂಡಿರಿ, ಅದಕ್ಕೆ ಹಾಕ್ತೀನಿ ನೋಡಿರಿ, ಹಾಕಿ ಚಂದ ಕಲಸ್ಕೊರಿ. ಹೀರಿಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಬಾಯ್.